ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹುನಿರೀಕ್ಷೆಯ ಒಡೆಯ ಚಿತ್ರದ ಟೀಸರ್ ರಿಲೀಸ್ ಆಗಿದ್ದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಡುಗಡೆ ಆದಂಥ ಒಡೆಯ ಟೀಸರ್ 179,000 ಲೈಕ್ಸ್ ಗಿಟ್ಟಿಸ್ಕೊಂಡಿದೆ. ಇಷ್ಟೇ ಅಲ್ಲದೆ ಅದು ಟ್ರೆಂಡಿಂಗ್ನಲ್ಲಿ ಕೂಡ ಇದೆ. ಅತಿ ಹೆಚ್ಚು ಲೈಕ್ಸ್ ಪಡೆದ ಕನ್ನಡದ ಟೀಸರ್ಗಳ ಪೈಕಿ ಒಡೆಯ ಮೊದಲ ಸ್ಥಾನದಲ್ಲಿದೆ ಅನ್ನೋದು ವಿಶೇಷ. ಪುಟ್ಟ ಟೀಸರ್ ಮೂಲಕವೇ ಧೂಳೆಬ್ಬಿಸ್ತಿರುವಂಥ ಒಡೆಯ ಈಗ ಹಾಡಿನ ಮೂಲಕ ದರ್ಶನ ನೀಡಲು ಸಜ್ಜಾಗಿದೆ. ಹೌದು, ಒಡೆಯ ಚಿತ್ರದ ಮೊದಲ ಹಾಡಿನ ರಿಲೀಸ್ಗೆ ಸಮಯ ನಿಗದಿಯಾಗಿದೆ. ಇದೇ ತಿಂಗಳ 8ನೇ ತಾರೀಕಿನ ಬೆಳಗ್ಗೆ 9:45 ಒಡೆಯ ಚಿತ್ರದ ಟೈಟಲ್ ಟ್ರ್ಯಾಕ್ ತೆರೆಗೆ ಬರ್ತದೆ. ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಹಾಡನ್ನು ನೀವು ಕೇಳ್ಬೋದು. ಒಡೆಯ ಹೇ ಒಡೆಯ ಸಾಲಿನಿಂದ ಪ್ರಾರಂಭವಾಗುವಂಥ ಈ ಹಾಡನ್ನು ಕೇಳಲು ಡಿಬಾಸ್ ಅಭಿಮಾನಿಗಳಂತೂ ಕಾತುರದಿಂದ ಕಾಯ್ತಾ ಇದ್ದಾರೆ. ವಿಶೇಷ ಅಂದರೆ ಈ ಹಾಡು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಸಂಯೋಜನೆಯಲ್ಲಿ ಮೂಡಿಬಂದಿದೆ. ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂಥ ಸಾಹಿತ್ಯಕ್ಕೆ ವ್ಯಾಸರಾಜ್ ಕಂಠದಾನ ಮಾಡಿದ್ದಾರೆ. ಇದೇ ಕಾಂಬಿನೇಷನ್ ದರ್ಶನ್ ಅಭಿನಯದ ಚಕ್ರವರ್ತಿ ಸಿನಿಮಾದಲ್ಲೂ ಕೂಡ ಒಂದಾಗಿತ್ತು. ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯ, ಅರ್ಜುನ್ ಜನ್ಯ ಸಂಗೀತ, ವ್ಯಾಸರಾಜ್ ದನಿ, ಈ ಮೂವರು ಕಾಂಬಿನೇಷನ್ನಲ್ಲಿ ಮೂಡ್ ಬಂದಿದ್ದಂಥ ಚಕ್ರವರ್ತಿ ಚಿತ್ರದ ಟೈಟಲ್ ಟ್ರ್ಯಾಕ್ ಕೂಡ ಸೂಪರ್ ಹಿಟ್ ಆಗಿತ್ತು. ಈಗ ಒಡೆಯ ಮೂಲಕ ಮೋಡಿ ಮಾಡಲು ಮತ್ತೆ ಈ ಮೂರು ಜನ ಬರ್ತಿರೋದು ಅಭಿಮಾನಿಗಳ ನಿರೀಕ್ಷೆಯನ್ನು ಹೆಚ್ಚಿಸಿದೆ. ಒಡೆಯ MD ಶ್ರೀಧರ್ ಸಾರಥ್ಯದಲ್ಲಿ ಮೂಡ್ ಬರ್ತಿರುವಂಥ ಸಿನಿಮಾ. ಸಂದೇಶ್ ನಾಗರಾಜ್ ಅವರ ನಿರ್ಮಾಣ ಚಿತ್ರಕ್ಕಿದೆ. ದರ್ಶನ್ಗೆ ನಾಯಕಿಯಾಗಿ ಇತ್ತೀಚೆಗೆ ಹೆಸರು ಬದಲಾಯಿಸಿಕೊಂಡಂಥ ನಟಿ ಸನಾ ತಿಮ್ಮಯ್ಯ ಅವರು ಕಾಣಿಸ್ಕೊತಿದ್ದಾರೆ. ನಮ್ಮ ಮೂಲಗಳ ಪ್ರಕಾರ ಒಡೆಯ 20 ಡಿಸೆಂಬರ್ ರಿಲೀಸ್ ಆಗುತ್ತಂತೆ.